ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ನಮಸ್ಕಾರ, ನಾವೀಗ ಬೀಳಿಗಿ ವಿಧಾನಸಭಾ ಕ್ಷೇತ್ರ ಬೀಳಿಗಿ ಸಿಟಿಯಲ್ಲಿದ್ದೀವಿ. ಬನ್ನಿ, ಜನ ಇದ್ದಾರೆ, ಮಾತನಾಡೋಣ. ಹೇಗಿದೆ ಕ್ಷೇತ್ರ? ಕಳೆದ 5 ವರ್ಷದಲ್ಲಿ ಅಭಿವೃದ್ಧಿ ಆಗಿದೆಯಾ? ಈಗ ನಿರಾಣಿ ಅವರು ಮತ್ತೆ ಆಯ್ಕೆ ಆಗ್ತಾರಾ? ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ? ಬನ್ನಿ, ಜನರು ಕೇಳೋಣ, ಮಾತನಾಡೋಣ, ಏನು ಹೇಳ್ತಾರೆ ಅಂತ. ನಮ್ಮದು ಚಂದ್ರಶೇಖರ್ ಹೊಸಮನಿ. ಹೇಗಿದೆ ಬೀಳಿಗಿ ವಿಧಾನಸಭಾ ಕ್ಷೇತ್ರ? ಬೀಳಿಗೆಯಲ್ಲಿ ಈಗ ಮಾಮೂಲಿ ಜನರಲ್ಲಿ ಎಲೆಕ್ಷನ್ ಬರ್ತಿದೆ, ಇಡೀ ರಾಜ್ಯಾದ್ಯಂತ ಬೀಳಿಗೆಯಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಹೆಂಗಿದೆ ಚುನಾವಣಾ ಕಾವು ನಿಮ್ಮ ಕ್ಷೇತ್ರ? ಚೆನ್ನಾಗೈತೆ, ನಮ್ಮಲ್ಲಿ ಚೆನ್ನಾಗಿದೆ. ನಿರಾಣಿ ಸಾಹೇಬರು MLA, ಜೊತೆಗೆ ಮಂತ್ರಿ. ಸೊ ನೆಕ್ಸ್ಟ್ ಯಾರು ಆಯ್ಕೆ ಆಗ್ಬೋದು? ನೆಕ್ಸ್ಟ್ JT ಪಾಟೀಲ್ ಆಯ್ಕೆ ಹಾಕರ. JT ಪಾಟೀಲ್ ವರ್ಕರ್ ಕೆಲಸ ನಿರಾಣಿ ಅವ್ರೇನು ಮಾಡಿಲ್ವಾ? ಅಲ್ಲ, ಅವ್ರು ಮಾಡಿದ್ದು ಬಿಟ್ಟಿದ್ದು, ಅವ್ರ ಕಡೆ ಬಿಟ್ಟಿದ್ದು. ಆದ್ರೆ ನಮ್ಮ ಸಾಹೇಬ್ರ ಆಯ್ಕೆ ಹಾಕರ ಇಷ್ಟೇ. ಟಿಕೆಟ್ ಕೊಡ್ತಾರ? ಓಕೆ, ಕೊಟ್ಟಾರ. ಕಾಂಗ್ರೆಸ್ ಅಲ್ಲಿ ತುಂಬಾ ಜನ ಟಿಕೆಟ್ ಕೇಳ್ತಿದ್ದಾರೆ. ಅಲ್ಲ, ಇವ್ರದ ಫಸ್ಟ್ ರೇಸ್. JT ಪಾಟೀಲ್ರು, SR ಪಾಟೀಲ್ರು, ಅಜಯ್ ಕುಮಾರ್ ಸರ್ ನಾಯಕ್, ಕೋತಾ. JT ಪಾಟೀಲ್ ಬಿಟ್ಟರೆ ಟಿಕೆಟ್ ಯಾರಿಗೆ ಕೊಡಲ್ಲ. ಅವ್ರಿಗೆ ನಮಗೆ ಆತ್ಮವಿಶ್ವಾಸ ಐತಿ, ಬೇರೆ ಅವ್ರಿಗೆ ಟಿಕೆಟ್ ಸಿಗಲ್ಲ. JT ಪಾಟೀಲ್ ಸಿಗತೈತಿ, ಆತ್ಮವಿಶ್ವಾಸ ಐತಿ. ಕಾಂಗ್ರೆಸ್ನವರು ಚುನಾವಣೆ ಗೆಲ್ಲೋಕೆ ಮುಂಚೆನೆ ಟಿಕೆಟ್ ಗಾಗಿ ಗೆಲ್ಬೇಕು, ಫಸ್ಟ್ ಟಿಕೆಟ್ ಫೈಟ್ ನಲ್ಲಿ ಗೆಲ್ಬೇಕು ಅಂತ ಅದ್ ಬಿಟ್ಟ ನಮ್ಮ ಸಾಹೇಬ್ರಿ. ಸದ್ಯಕ್ಕೆ ಇನ್ನು ಅನೌನ್ಸ್ ಮಾಡಿಲ್ವೇ? ಎಲ್ಲ ಮಾಡ್ಯಾರ, ಮಾಡ್ಯಾರ. ಅವ್ರಿಗೆ SR ಪಾಟೀಲ್ ನನಗೆ ಟಿಕೆಟ್ ಅಂತವ್ರೆ. ಇಲ್ಲ, ಅದು ನಮಗ್ ಗೊತ್ತಿಲ್ಲ. ಅವರು ವೈಯಕ್ತಿಕ ಏನಾದ್ರು ಅನ್ಕೊಂಡಿರ್ಬೇಕು, ಅದು ನಮಗ್ ಗೊತ್ತಿಲ್ಲ. ಅವರು ಕಾಂಗ್ರೆಸ್ ಅವ್ತಾನೆ? ಹೌದು, ಅವರು ಕಾಂಗ್ರೆಸ್, ಅವರು ನಮ್ಮ ಅಭ್ಯರ್ಥಿನ. ಆದ್ರೆ ನಾವು ಗೊತ್ತಿಲ್ಲ. ಒಳ್ಳೆಯ ನಿರ್ತು, ಮೂರು ಮಂದಿ ಕೂಡ ನಿರ್ತು ಮಾಡ್ತಾರೆ. ಸರ್ನಾರಾಯಣ ಸರ್ ಯಾರಿಗೆ ಕಾಂಗ್ರೆಸ್ಗೆ ಕೊಟ್ಟರು ಮಾಡ್ತೇವೆ? ಸರ್ನಾರ್ ಗೌಡ್ ಸಿಕ್ಕರು ಕಾಂಗ್ರೆಸ್ ಮಾಡ್ತೇವೆ, SR ಪಾಟೀಲ್ ಸಿಕ್ಕರು ಮಾಡ್ತೇವೆ, JT ಪಾಟೀಲ್ ಸಿಕ್ಕರು ಮಾಡ್ತೇವೆ. ಓಕೆ ಓಕೆ, ಮಾಡ್ತೇವೆ. ಟಿಕೆಟ್ ಬೇಕಾದವ್ರು ಸಿಗಲಿ, ಯಾರು ಕೊಟ್ಟರು ಕಾಂಗ್ರೆಸ್ ದಾಗ ಬೇಕಾದವ್ರು ಟಿಕೆಟ್ ಸಿಗಲಿ ನಮ್ಮ ತಾಲೂಕ್ನಾಗ, ಅವ್ರಿಗೆ ಮಾಡ್ತೇವೆ. ಇಲ್ರಿ, ಇಲ್ಲಿ ಕೆಲಸ ಮಾಡ್ತಾರ್ರಿ ಅವ್ರು, ಇವ್ರು ಏನಿಲ್ಲರಿ, ಕೈ ಮುಖತ್ ಹೋಗ್ಬಿಡ್ತಾರ, ಇಲ್ಲಿ ಯಾವಾಗ ಕೆಲಸದಕ್ಕೆ ಆಗಲ್ರಿ. ಏನು ಮಾಡಲ್ರಿ, ನಮ್ಮಂತ ಬಡವ್ರ ಗಾಡಿ ಹುಡುತಾರ, ಕೇಸ್ ಹಾಕ್ತಾರೆ, 200 ಕೇಸ್ ಕೊಡ್ತಾರ, ನಾನು ಸಾವ್ನ ಅನ್ರಿ. ಇಲ್ಲಿ ಏನು ಮಾಡಂಗಲ್ರಿ. ನಿರಾಣಿಗೆ ಇದ್ರೆ CM ಆಗ್ತಾರೆ ಅಂತ ಚರ್ಚೆ ಆಗ್ತಿದೆ. ಹಾಲಿಲ್ರಿ, ಹಾಲಿಲ್ರಿ. ಯಾರು ಬೆಳೆದಾರೆ? ಸಂತೋಷ್. ಅದೇ ನಮ್ಮ ತಲುಪಿನ ಸಂತೋಷ. ಅದೇ ನಮ್ಗೆ ಅವ್ರು ಗೆದ್ರೆ ಅವ್ರು ಅಣೆ ಬರ ಬಡಬಗ್ರು ನೋಡಿ ಸಾಕ್ರಿ. ಅವ್ರವ್ರ ಅಣೆ ಬರ, ಅವ್ರ ಅಣೆ ಬರ. ನಾವೇನ್ ಮಾಡಕ್ಕಾಗಲ್ಲ, ಗೆದ್ರೆ CM ಆರು ಸಂತೋಷ ವ್ಯಕ್ತಪಡಿಸ್ತೀವಿ. ಇವೆಲ್ಲ ಹಾಕಿದ್ರೆ BJP ಆಗಲ್ಲ. ಇಲ್ಲ, ಕಾಂಗ್ರೆಸ್ ಅವ್ರು ಕೆಲಸ ಮಾಡ್ತಾರ್ರಿ, ಕೆಲಸ ಮಾಡ್ತಾರ, ಅವ್ರು ಚಲೋ ಅದಾರ. ಇಲ್ಲಿ ನಮ್ಮ ಬಿಳಿ ತಾಲೂಕು ಕಾಂಗ್ರೆಸ್ನ ಆಗೋದ್ರಿ. 5 ವರ್ಷದಿಂದ ಕೆಲಸ ಮಾಡಿಲ್ವಾ ನಿರಾಣಿ ಅವರು? ಏನು ಆಗಿಲ್ರಿ, ಕೆಲಸ ಕೆಲಸ ಮಾತ್ರ ಕಾಂಗ್ರೆಸ್ ಅವ್ರು ಮಾಡ್ತಾರ್ರಿ. ಕೆಲಸ ಆಗ್ಬೇಕ್ರಿ, ಎಲ್ಲ ರೋಡ್ ಆಗ್ಬೇಕ್ರಿ, ಮಣ್ಗಳು ಕಟ್ಟೋಡ ಆಗ್ಬೇಕು, ಮತ್ತು ರೇಷನ್ ಕಮ್ಮಿ ಮಾಡ್ರ, ರೇಷನ್ ಹೆಚ್ಚಾಗಬೇಕು. ಎಲ್ಲ ಕಾಂಗ್ರೆಸ್ ಅವರು ಅನುಕೂಲ ಮಾಡ್ತಾರ್ರಿ. ಎಲ್ಲ ಗ್ಯಾಸ್ ರೇಟ್ ಏರ್ಸ್ಯಾರ ರೀ, ಎಲ್ಲ ನಮಗೆ ಬಡಬಗ್ರಿಗೆ ಭಾಳ ತೊಂದರೆ ಐತಿ. ಕಾಂಗ್ರೆಸ್ ಅವ್ರು ನಮಗೆ ಮಾಡ್ತಾರೋ, ನಮಗೆ ಭರವಸೆ ಐತಿ, ಕಂಡೀಷನ್ ಐತಿ. ಓಟ್ ಹಾಕೋದು ಅವ್ರಿಗೆ ರೀ, ಕಾಂಗ್ರೆಸ್ಗೆ, ಕಾಂಗ್ರೆಸ್ನ ಬರುತ್ತೆ ರೀ. ನಿಮ್ಮ ಹೆಸರು ಏನು? ನಮ್ಮ ಹೆಸರು ವಿಠಲ್ ಪರಸ್ಕೊಂಡ. ವಿಠಲ್, ಹೆಂಗಿದೆ ಬೀಳಿಗಿ ವಿಧಾನಸಭಾ ಕ್ಷೇತ್ರ? ಹಚ್ಕೋಗಿದ್ಯಾ ರಾಜಕಾರಣ? BJP. BJP ನಿರಾಣಿಯವ್ರು ಮತ್ತೆ ಗೆಲ್ತಾರ? ಮತ್ತೆ ಗೆಲ್ತಾರ, ಗೆಲ್ಸೊಂದ ಬರ್ತೀವಿ, ಅವ್ರು ಬರ್ಲಿಕ್ಕೂ ಗೆಲ್ಸೋ ಬರ್ತೀವಿ. ಯಾಕೆ ಅಷ್ಟೊಂದು ಪ್ರೀತಿ? ಹಾ, ನಾವು ಪಕ್ಕಾ BJP ಅಭಿಮಾನಿ. ನಿರಾಣಿ ಅವ್ರು ಕೆಲಸ ಮಾಡಿದಾರ? ಮಾಡ್ಯಾರ. ಏನೆಲ್ಲ ಮಾಡ್ಯಾರ ಕೇಂದ್ರಕ್ಕೆ? ಎಲ್ಲ ಚಲೋ ಐತೆ, ಅನುಕೂಲ ಐತೆ. ಈಗ ಅನುಕೂಲ ಐತೆ, ಗೆಲ್ತಾರ? ಮತ್ತೆ ಗೆಲ್ತಾರ, ಗೆಲ್ಸ್ಕೊಂಡ್ ಬರ್ತೀವಿ ನಾವು. ಗೆಲ್ಸ್ಕೊಂಡ್ ಬರ್ತೀರಾ? ಅಷ್ಟೊಂದು ತುಂಬಾ ಕಾನ್ಫಿಡೆನ್ಸ್ ಆಗಿದ್ದೀರಾ? ಕಾನ್ಫಿಡೆನ್ಸ್ ಅಂತ ನಮ್ಮ ಊರಾಗ ಐತಿ ಅಲ್ಲ. ಯಾವ ಊರು ನಿಮ್ದು? ನಮ್ದು ಇಲ್ಲೇ ಡವಳೇಶ್ವರ. ಯಾವ್ರು? ಡವಳೇಶ್ವರ. ಡವಳೇಶ್ವರ. ಹ್ಮ್. ಬೆಳಿಗ್ಗೆ ಬರುತ್ತಾ? ಹಾ, ಬೆಳಿಗ್ಗೆ ಬರುತ್ತಾ. ಇಲ್ಲೇ 2 ಕಿಲೋಮೀಟರ್ ನಮ್ದು. ಏನೆಲ್ಲ ಆಗಿದೆ ಕ್ಷೇತ್ರದಲ್ಲಿ ಅಭಿವೃದ್ಧಿ? ಅನುಕೂಲ ಐತಿ, ಯಾರಿಗೆ ಸಾಲಿ ಕಾಲೇಜ್ ಎಲ್ಲ, ಊರ ರೋಡ್ ಗಡ್ರ ಎಲ್ಲ ಅನುಕೂಲ ಮಾಡಿ ಕೊಟ್ಟಾರ ಅವ್ರು. ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹ್ಮ್. ಏನ್ ತೊಂದ್ರೆ ಇಲ್ಲ? ಏನ್ ತೊಂದ್ರೆ ಇಲ್ಲ. ಕಾಂಗ್ರೆಸ್ ಅವ್ರು ಹೇಳ್ತಾರೆ ಏನು ಮಾಡಿಲ್ಲ ಅಂತ. ಈಗ ಅವ್ರು ಅಧಿಕಾರ ಇಲ್ಲ ಅದಕ್ಕೆ ಹೇಳ್ಯಾರ. JT ಪಾಟೀಲ್ ಗೆಲ್ಸ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಿದಾರ. ಈಗ ಹೇಳ್ತಾರ, 8 ದಿವಸ ಅಧಿಕಾರ ಇಲ್ಲ ಅದಕ್ಕೆ ಹೇಳ್ಯಾರ. ಈಗ ನಿರಾಣಿ ಅವ್ರು ಗೆಲ್ತಾರೆ? ಗೆಲ್ತಾರ 100%. ಎಷ್ಟು ಲೀಡ್ ಕೊಡ್ತೀರಾ? ಲೀಡ್ ಲೀಡ್ 15-20 ಅವ್ರಿಗಿಂತ ಜಾಸ್ತಿ. ಎಷ್ಟು ಬರುತ್ತೆ BJP? ಎಷ್ಟು ಸೀಟ್ ಬರ್ಬೋದು ರಾಜ್ಯದಲ್ಲಿ? ರಾಜ್ಯದಲ್ಲಿ BJP ಎಷ್ಟು ಸೀಟ್ ಬರುತ್ತೆ? ಹೆಚ್ಚಿಗೆ ಬರುತ್ತೆ, ಹೆಚ್ಚಿಗೆ ಬರುತ್ತೆ. ಪಕ್ಕಾ BJP ಬರುತ್ತೆ. ಸರ್ಕಾರ ಏನಾದ್ರೆ ನಿಮ್ಮ ಹೆಸರು? ಬಸಪ್ಪ.
ಕೆಳಗಿನ ಮನೆ ಸೋ ಹೆಂಗಿದೆ ಕ್ಷೇತ್ರ ನಿಮ್ದು ಬಿಳಿಗೆ 100 99 ಕಾಂಗ್ರೆಸ್ ಬಿಜೆಪಿ 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 ಹಾ ಬಿಜೆಪಿ ಗೆಲ್ತಾರ 100 100 ಹಾ ಯಾಕ್ ಬಿಜೆಪಿ ಏನ್ರಿ ಅಬ್ರು ಅಬ್ರುಗಳ ಕೆಲಸ ಮಾಡ್ಯಾರ ಅವರು ಅಬ್ರುಗಳ ಕೆಲಸ ಮಾಡ್ಯಾರ ಅವರು ಕೆಲಸ ಮಾಡ್ಯಾರ 100 99 ಪಾಯಿಂಟ್ ಹೆಚ್ಚು ಗೆತ್ತಾರ ನಿರಾನವರು ಗೆಲ್ತಾರ 100 100